ಮಾಜಿ ಸಚಿವ ಸಿಪಿ ಯೋಗೇಶ್ವರ ಅವರ ಭಾವ ಮಹದೇವಯ್ಯವ ಹತ್ಯೆ ಪ್ರಕರಣ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಮಹದೇವಯ್ಯ ಅವರನ್ನ ಹಂತಕರು ಕ್ರೂರವಾಗಿ ಹತ್ಯೆಗೈದಿದ್ದಾರೆ ಸದ್ಯ ಪೊಲೀಸರಿಗೆ ಹಂತಕರ ಪತ್ತೆಯೇ ಸವಾಲಾಗಿತ್ತು ನಾಲ್ಕು ತಂಡಗಳನ್ನು ರಚಿಸಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹುಡುಕಾಡ್ತಾ ಇದ್ದಾರೆ ಈ ನಡುವೆ ಹತ್ಯೆಯ ಹಿಂದೆ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗಿದೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ ಭಾವ ಮಹದೇವಯ್ಯ ಹತ್ಯೆ ಪ್ರಕರಣ ರಾಜ್ಯದಂತ ಸಂಚಲನ ಮೂಡಿಸಿದೆ ನಿನ್ನೆ ರಾತ್ರಿಯಷ್ಟೇ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲ್ಲೂಕಿನ ರಾಮಾಪುರ ಬಳಿ ನಿರ್ಜನ ಪ್ರದೇಶದಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಮಹದೇವಯ್ಯ ಮೃತದೇಹ ಪತ್ತೆಯಾಗಿತ್ತು ಬೆಡ್ಶೀಟ್ ಹೊದಿಸಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಮಹದೇವಯ್ಯ ಅವರನ್ನು ಕೊಲೆ ಮಾಡಲಾಗಿದೆ ಕೊಲೆಯಾದ ಸ್ಥಳದಿಂದ 6 ಕಿಲೋಮೀಟರ್ ದೂರದಲ್ಲಿ ಶವ ಪತ್ತೆಯಾಗಿದೆ ಈ ಬೆನ್ನಲ್ಲೇ ಪೊಲೀಸರು ನಾಲ್ಕು ತಂಡಗಳನ್ನು ಮಾಡಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ ಜಮೀನು ವಿಚಾರಕ್ಕೆ ಹತ್ಯೆಯಾದ್ರ ಸಿಪಿ ಯೋಗೇಶ್ವರ ಭಾವ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವ ಸಿಪಿ ಯೋಗೇಶ್ವರ ಭಾವ ಮಹದೇವಯ್ಯ ಜಮೀನು ವಿಚಾರಕ್ಕೆ ಹತ್ಯೆಯಾದ್ರ ಅನ್ನೋ ಅನುಮಾನ ಜೋರಾಗಿದೆ ಬಿಡದಿ ಬೆಂಗಳೂರು ಚನ್ನಪಟ್ಟಣದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸುತ್ತಿರುವ ಮಹದೇವಯ್ಯ ಜಮೀನು ವಿಚಾರವಾಗಿ ಕೋರ್ಟ್ಗೆ ಹೋಗಿದ್ದರು ಈ ಬೆನ್ನಲ್ಲೇ ಜಮೀನು ಕೈತಪ್ಪುವ ಆತಂಕದಲ್ಲಿ ಹತ್ಯೆ ಮಾಡಿಸಿರುವ ಶಂಕೆ ಇದೆ ಮಹದೇವಯ್ಯ ಅವರನ್ನು ಸುಪಾರಿ ಹಂತಕರು ಅಪಹರಿಸಿ ಹತ್ಯೆಗೈದಿದ್ದಾರೆ ಎನ್ನಲಾಗ್ತಿದೆ ಒಕ್ಕಲಿಗ ಸಂಪ್ರದಾಯದಂತೆ ಮಹದೇವಯ್ಯ ಅಂತ್ಯ ಸಂಸ್ಕಾರ ಇನ್ನು ಮಹದೇವಯ್ಯ ಅವರ ಮರಣೋತ್ತರ ಪರೀಕ್ಷೆ ಮುಗಿಸಿ ಕುಟುಂಬಕ್ಕೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ ಬಳಿಕ ರಾಮನಗರದ ಅವರ 5 ಎಕರೆ ಫಾರ್ಮ್ ಹೌಸ್ನಲ್ಲೇ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಸಲಾಗಿದೆ ತಂದೆಯ ಮೃತದೇಹಕ್ಕೆ ಹಿರಿಯ ಪುತ್ರ ಭರತ್ ಅಗ್ನಿಸ್ಪರ್ಶ ಮಾಡಿದ್ದಾರೆ ಅಂತ್ಯಕ್ರಿಯೆಯಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕೂಡ ಭಾಗಿಯಾಗಿದ್ದರು ಸದ್ಯ ಮಹದೇವಯ್ಯ ಹತ್ಯೆಯಿಂದಾಗಿ ರಾಮನಗರದ ಅವರ ತೋಟದ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಮನೆಯ ಯಜಮಾನನನ್ನು ಕಳೆದುಕೊಂಡು ಕುಟುಂಬ ಕಣ್ಣೀರಲ್ಲಿ ಕೈತೊಳೆಯುತ್ತಿದೆ ಆದಷ್ಟು ಬೇಗ ಮಹದೇವಯ್ಯ ಅವರ ಹತ್ಯೆಯ ಹಿಂದಿನ ಕಾರಣ ಹಾಗೂ ಹಂತಕರನ್ನು ಶೀಘ್ರವೇ ಪತ್ತೆ ಹಚ್ಚಬೇಕಿದೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ